ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಸಂಡೇ ನಿಮಗೆ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗನ್ನು ನೀವು ನೋಡಿರ್ತೀರಾ, ಈ ಥರ ಮಣ್ಣೆಲ್ಲ ನಾವು ಚೇಂಜ್ ಮಾಡಿ ಪಾಟ್ಗಳಿಗೆಲ್ಲ ಗೊಬ್ಬರನ ಮಿಕ್ಸ್ ಮಾಡಿ ಅನಂತರ ಮಣ್ಣನ್ನು ಕೂಡ ಹಾಕಿ ಒಂದೊಂದು ಹೊಸ ಗಿಡಗಳನ್ನ ಹಾಕಬೇಕಿತ್ತು. ಪಾಟ್ಗಳೆಲ್ಲ ಎತ್ತಿದ್ದೀವಲ್ಲ, ಹೇಗಿದ್ರು ಹೊರಾಂಡ ಗಲೀಜಾಗಿದೆ ಅಂತ ಹೇಳಿ ಮನೆ ಕೆಲಸದಲ್ಲಿ ಬರ್ತಾ ಇದ್ರಲ್ಲ ಅವ್ರ ಹತ್ರ ಸ್ವಲ್ಪ ಸಪೋರ್ಟ್ ತಗೊಂಡು ನಾವು ಕ್ಲೀನ್ ಮಾಡಿಕೊಂಡ್ವಿ. ಕ್ಲೀನ್ ಮಾಡಿದ ನಂತರ ಮತ್ತೆ ಹೊಸ ಗಿಡಗಳು, ಕೆಲವೊಂದು ಗಿಡಗಳು ಅದೇ ಹಾಕಿದ್ವಿ, ಕೆಲವೊಂದು ಪಾಟ್ಗಳು ಖಾಲಿ ಇತ್ತು ಅದಕ್ಕೆಲ್ಲ ಹೊಸ ಗಿಡಗಳನ್ನ ಕೂಡ ಹಾಕಿದ್ವಿ. ಇದನ್ನೆಲ್ಲ ಮಾಡಿದ್ಮೇಲೆ ನನಗನ್ನಿಸ್ತು ಒಂದು ತುಳಸಿ ಗಿಡ ಯಾಕೆ ತಂದಿಡಬಾರ್ದು, ಒಂದು ತುಳಸಿ ಪಾಟ್ ತುಂಬ ದಿನದಿಂದ ಆಸೆ ಇತ್ತು, ಸೊ ಹಾಗಾಗಿ ಅದನ್ನು ಕೂಡ ತಂದಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಒಂದು ತುಳಸಿ ಪಾಟ್ನ ತಂದಿದ್ಮೇಲೆ ನಮ್ಗೆ ಅನ್ನಿಸ್ತು ಗೋಡೆ ಎಲ್ಲ ಇಷ್ಟೊಂದು ಗಲೀಜಾಗಿದೆಯಲ್ಲ, ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾನೇ ಇತ್ತು. ಇಷ್ಟೊಂದು ಪಾಟೆಲ್ಲ ಕ್ಲೀನ್ ಮಾಡಿದ್ವಿ, ಕೆಳಗಡೆ ಕ್ಲೀನ್ ಮಾಡಿದ್ವಿ, ಗೋಡೆ ಕೂಡ ಒಂದು ಸ್ವಲ್ಪ ಅಲ್ಟರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಎಲ್ಲ ಕೂಡ ಈ ವಿಡಿಯೋನ ಮೊದಲೇ ನೋಡಿರ್ತೀರಾ, ಮತ್ತೊಮ್ಮೆ ಯಾಕೆ ಪ್ಯಾಚಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಫುಲ್ಲು ಕಂಪ್ಲೀಟ್ ಬಾಲ್ಕನಿನ ನಾವು ಕ್ಲೀನ್ ಮಾಡೋದು ನಿಮಗೆ ಗೊತ್ತಾಗಲಿ ಅಂತ. ಹಾಗೆ ಈ ಬಾಗಿಲು ನೋಡ್ಬೋದು ತುಂಬಾ ಗಲೀಜಾಗಿದೆ, ಅಂದರೆ ಇದರ ಪಾಲಿಶಿಂಗ್ ಎಲ್ಲ ಕಂಪ್ಲೀಟಾಗಿ ಹೊರಟೋಗಿದೆ. ಬಿಕಾಸ್ ಆಫ್ ನಮ್ಮದು ಸೂರ್ಯನ ಬಾಗಿಲು, ಡೈರೆಕ್ಟಾಗಿ ಬಿಸಿಲು ಹೊಡೆಯುತ್ತೆ, ಮಳೆ ಬಂದರೆ ಮಳೆಯನ್ನು ಹೊಡೆಯುತ್ತೆ. ಇದಕ್ಕೋಸ್ಕರ ನಾವೇನು ಮಾಡಿದ್ವಿ, ನೀವು ಕಾಣ್ತಾ ಇದೆಯಲ್ಲ ಮುಂದಗಡೆ ಶೀಟು, ಅದನ್ನು ಕೂಡ ಹಾಕ್ಸಿದ್ವಿ. ಜೋರಾಗಿ ಸುಂಟರಗಾಳಿ ಬಂದು ಜೇಲಾಕೆಲ್ಲ ಓಪನ್ ಆಗಿ ಅದು ಕೂಡ ಹಾಳಾಯಿತು. ಆಮೇಲೆ ಏನು ಮಾಡಿದ್ವಿ, ಒಬ್ಬರ ಹೊರಗಡೆಯಿಂದ ಕರ್ಕೊಂಡು ಬಂದು ಸ್ಕ್ರೂ ಲಾಕನ್ನು ಕೂಡ ಹಾಕ್ಸಿದ್ವಿ. ಏನೇ ಮಾಡಿದ್ರು ಬಾಗಿಲನ್ನ ಡೋರ್ಗೆ ಇರುವಂಥ ಶೇಡಿಂಗ್ನ ನಾವು ಚೇಂಜ್ ಮಾಡೋಕ್ಕಾಗಲಿಲ್ಲ, ಮತ್ತೆ ಪಾಲಿಶಿಂಗ್ ಹಾಕ್ಸಿದ್ರು ಕೂಡ ಮತ್ತೆ ಹಾಗೆ ಆಯಿತು. ಸೊ ನಾವು ಒಂದು ಮನಸ್ಸಲ್ಲಿ ಥಿಂಕ್ ಮಾಡಿದೆ, ಏಷ್ಯನ್ ಪೇಂಟ್ಸನ್ನು, ಆಯಿಲ್ ಪೇಂಟನ್ನು ನಾನು ಮಾಡಿಬಿಟ್ರೆ ಬೆಟರ್ ಅನಿಸುತ್ತೆ ಅಂತ. ನನ್ನ ಕೆಳಗಡೆ ಮನೆ ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ನೋಡಿ ಅನ್ಕೊತಾ ಇದ್ದೆ. ಸೊ ಒನ್ ಸಂಡೇ ನಾನು ಡಿಸೈಡ್ ಮಾಡಿದೆ, ಇಲ್ಲ ಈ ಬಾಗಿಲ್ಗೆ ನಾನೇನಾದರೂ ಮಾಡಲೇಬೇಕು ಅಂತ. ನನ್ನ ಹಸ್ಬೆಂಡು ಸಂಡೇ ಯಾವುದೋ ಒಂದು ಮದುವೆ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ರು, ಬಂದರೆ ಅವ್ರಿಗೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿ ನಾನೇ ಕೆಲಸಕ್ಕೆ ಕೈ ಹಾಕಿದೆ. ಮನೆಯಲ್ಲೇ ನಿಮಗೆ ತೋರಿಸ್ದಾಗೆ ಸ್ವಲ್ಪ ಬಣ್ಣಗಳೆಲ್ಲ ಉಳಿದಿತ್ತು ಕೆಲವೊಂದು ಟೈಮು ಮಾಡಿದ ಮೇಲೆ, ಸೊ ಹಾಗಾಗಿ ಪೇಪರ್ ಉಳಿದಿತ್ತು. ಮೊದಲಿಗೆ ಪಾಲಿಶಿಂಗ್ ಎಲ್ಲ ನೀಟಾಗಿ ತೆಗೆದುಬಿಡೋಣ ಅಂತ ಹೇಳಿ ಆ ಪೇಪರ್ನ ತೊಗೊಂಡು ಮಾಸ್ಕ್ ಹಾಕ್ಕೊಂಡು ಉಜ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಉಜ್ಜಿ ತೆಗೆದ್ರೆ ಫಸ್ಟು ಎಲ್ಲ ಹೋಗಿ ನೈಸ್ ಆಗುತ್ತೆ, ಧೂಳು ಹೋಗುತ್ತೆ, ಜೊತೆಗಿರೋ ಪಾಲಿಶಿಂಗ್ದೆಲ್ಲ ಸ್ವಲ್ಪ ತರಿತರಿ ಇದ್ದರೆ ಎಲ್ಲ ಹೋಗಿ ನೈಸ್ ಆಗುತ್ತೆ. ಅನಂತರ ಒಂದು ಬಟ್ಟೆನಲ್ಲಿ ಒರೆಸಿ ನಾವು ಅದಕ್ಕೆ ಆಯಿಲ್ ಪೇಂಟನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಮಾಡಿ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಬಂದುಬಿಟ್ರು. ಇಲ್ಲ ಅಂದ್ರೂ ನನಗೆ 2 ಅವರ್ಸು ಸಣ್ಣ ಸಣ್ಣ ಕೆಲಸಗಳು, ಏನು ಒಂದು ಸಣ್ಣ ಸಣ್ಣ ಬಾರ್ಡರ್ ಇದೆಯಲ್ಲ ಅಲ್ಲೆಲ್ಲ ತುಂಬ ಟೈಮ್ ಹಿಡಿಯಿತು ನಾನು ಕ್ಲೀನ್ ಮಾಡೋದಕ್ಕೆ. ಸೊ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಬಂದೇ ಬಿಟ್ಟರು, ಓಕೆ ಗುಡ್ ವರ್ಕ್ ಸ್ಟಾರ್ಟ್ ಮಾಡಿದೀಯಾ ಮಾಡು ಅಂತ ಹೇಳಿ. ಆಲ್ಮೋಸ್ಟ್ 6 ಗಂಟೆ ಮೇಲಾಗಿತ್ತು. ಸೊ ಹಾಗಾಗಿ ಇಲ್ಲ ಹೊಡೆದ್ರೆ ಮಕ್ಕಳು ಕೂಡ ಓಡಾಡೋದಿಲ್ಲ, ನೈಟ್ ಪೂರಾ ಬೆಳಗ್ಗೆ ತನಕ ಚೆನ್ನಾಗಿ ಆರ್ಕೊಂಡ್ಬಿಟ್ರೆ ಆಮೇಲೆ ಮುಟ್ಟಿದ್ರು ಕೂಡ ಅಂಟೋದಿಲ್ಲ ಅಂತ ಹೇಳಿನೇ ನಾನು ನೈಟು ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏಕೆಂದರೆ ಮಕ್ಕಳಿರೋ ಮನೇಲಿ ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಅದನ್ನು ಟಚ್ ಮಾಡದೆ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನೈಟ್ ಚೂಸ್ ಮಾಡ್ಕೊಂಡ್ವಿ. ನೈಟ್ ಚೂಸ್ ಮಾಡಿಕೊಂಡು ನಾನು ಪೇಂಟಿಂಗ್ ಮಾಡೋದಕ್ಕೆ ಫೈನಲಿ ಸ್ಟಾರ್ಟ್ ಮಾಡಿದೆ. ಆಗಿರೋದ್ರಿಂದ ನನ್ನ ಹಸ್ಬೆಂಡು ತುಂಬ ಹತ್ತಿರದಿಂದ ಇರೋದಕ್ಕೆ ಕೆಲವೊಂದಕ್ಕೆ ನೀಟಾಗಿ ಕಾಣಿಸ್ಲಿ ಅಂತ ಬಾರ್ಡರ್ದೆಲ್ಲ ಇತ್ತಲ್ಲ ಅಲ್ಲಿಗೆಲ್ಲ ಸ್ವಲ್ಪ ಮೊಬೈಲಲ್ಲಿ ಲೈಟ್ ಇಟ್ಕೊಟ್ರು. ಸರಿ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಆ ಡೋರನ್ನು ಕಂಪ್ಲೀಟ್ ಮಾಡಿದ್ವಿ. ಇದಕ್ಕೆ 280 ರುಪೀಸನ್ನು ಕೊಟ್ಟು ಒಂದು ಎನಾಮಲ್ ಡೋರ್ ಕಲರ್ನ ಫೋಟೋ ತೆಗೆದುಕೊಂಡು ಹೋಗಿ ನಾನು ಅದೇ ಕಲರ್ನ ತೆಗೆದುಕೊಂಡು ಬಂದೆ. ಇಲ್ಲಾಂದರೆ ಒಂದು 280 ರುಪೀಸನ್ನು ನಾನು ಇದಕ್ಕೆ ಸ್ಪೆಂಡ್ ಮಾಡಿದ್ದೀನಿ. 280 ರುಪೀಸಲ್ಲಿ ನನಗೆ ಒಂದು ಡೋರ್ಗೆ 1 ಕೋಟ್ ಆಗಿದೆ, ಡೆಫಿನೆಟ್ಲಿ ಇನ್ನೊಂದು ಕೋಟ್ ಕೂಡ ಆಗುತ್ತೆ.
ಸೊ ನೀವು ಒಂದು ಡೋರ್ಗೆ 28 ರುಪೀಸ್ನ ನೀವು ಸ್ಪೆಂಡ್ ಮಾಡಿದ್ರೆ ಇದಕ್ಕೆ ಹೊಡೆದು ಮಿಕ್ಕಿದ್ದನ್ನು ನೀವೆಲ್ಲಾದರೂ ಸೈಡ್ಗೆ ಬಾರ್ಡರ್ ಶೇಡ್ಗೆ ಬೇಕಾದರೆ ಕೂಡ ನೀವು ಹಾಕ್ಕೊಬೋದು. ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆ, ಆಮೇಲೆ ಅನ್ನಿಸ್ತು ಆಲ್ಮೋಸ್ಟ್ 2 ಅವರ್ಸ್ ವಿಡಿಯೋ ಮಾಡಿದ್ದೆ. ನಾನು ಇದನ್ನು ಮಾಡೋಕ್ಕೆ ಹೋದರೆ ಹತ್ರ ನನಗೆ 4-5 ಅವರ್ ಬೇಕಾಗುತ್ತೆ, ಬ್ಯಾಕಪ್ ಇರಲ್ಲ ಅಂತ ಹೇಳಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿ ಕಂಪ್ಲೀಟ್ ಡೋರ್ಗೆ ಪೇಂಟಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವಾವ್ ಸಖತ ಕಾಣಿಸುತ್ತೆ ರೀ, ವಾವ್ ಸಖತ ಕಾಣಿಸುತ್ತೆ ರೀ. ವರ್ಕು ನನಗೆ ತುಂಬಾ ಸ್ಯಾಟಿಸ್ಫೈಡ್ ಆಯಿತು. ಹಾಗೆಯೇ ಕೆಲವೊಂದು ಸ್ವಲ್ಪ ವೈಟ್ ಬಣ್ಣ ಉಳ್ಕೊಂಡಿತ್ತು, ಅದನ್ನು ನೋಡಿದೆ, ಆಮೇಲೆ ಫ್ಲ್ಯಾಶ್ ಆಯಿತು ಅದು ಡೋರ್ಗಳಿಗೆ ಹಾಕಿರೋದು ಅಂತ ಹೇಳಿ. ನನ್ನ ಒಂದು ಬಾತ್ರೂಮ್ ಡೋರ್ ಅಂತೂ ತುಂಬಾ ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗಿತ್ತು. ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕಿತ್ತು, ನನ್ನ ಹಸ್ಬೆಂಡ್ ನಾನು ವಿಡಿಯೋ ಮಾಡಾದ್ಮೇಲೆ ಹೇಳಿದ್ರು, ನೀನು ಎಷ್ಟು ಒಳ್ಳೆ ತೋರಿಸ್ತೀಯಾ ಅಷ್ಟು ಕೆಟ್ಟದ್ದು ತೋರಿಸ್ಬೇಕಲ್ವಾ, ಆ ಕೆಟ್ಟದನ್ನು ಮೇಕ್ಓವರ್ ಮಾಡಿದ್ಮೇಲೆ ಹೇಗಾಯಿತು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು, ನೀನು ತೆಗಿಬೇಕಿತ್ತು ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಅದನ್ನು ವಿಡಿಯೋ ಕೂಡ ಮಾಡಿರಲಿಲ್ಲ, ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತಾ ಇದ್ದೆ ಎಷ್ಟು ಹಾಳಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಹಾಳಾಗಿತ್ತು. ಪೇಂಟಿಂಗ್ ಹೊಡೆದ ತಕ್ಷಣ ನನಗೆ ಹೊಸ ಬಾತ್ರೂಮ್ಗೆ ಹೋಗಿರೋ ಥರ ಫೀಲ್ ಆಯಿತು, ಅಷ್ಟು ಚೆನ್ನಾಗಾಯಿತು. ಸೊ ಅಲ್ಲಿ ಆದಮೇಲೆ ಮತ್ತೆ ನಾಳೆಗೆ ನನಗೆ ಮೋಟಿವೇಶನ್ ಏನಾಯಿತು ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಬಣ್ಣ ಉಳಿದಿತ್ತು. ನೋಡಿ ನೀವು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ಇದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿಲ್ಲ. ಬ್ಲ್ಯಾಕ್ ಕಲರ್ ಬಣ್ಣ ಏನಕ್ಕೆ ತಂದಿರೋದು ಅಂತ ನೋಡಿದ್ಮೇಲೆ ಆಮೇಲೆ ಅದು ಗ್ರಿಲ್ಗೆ ಹೊಡೆದಿರೋದು ಅಂತ ಹೇಳಿ ಗೊತ್ತಾಯಿತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ, ಹಾಗೆ ನಮ್ಮ ಬಾಗಿಲು ಆಲ್ಮೋಸ್ಟ್ 7 ಇಯರ್ಸ್ ಆಗಿ ಅದೊಂದು ಸ್ವಲ್ಪ ಒಂದು 4-5 ಇಯರ್ಸು ಅಥವಾ 3 ಇಯರ್ಸ್ ಆಗಿರ್ಬೋದು, ನಿಜವಾಗ್ಲೂ ನನಗೆ ನೆನಪಿಲ್ಲ ಅದನ್ನು ಬಣ್ಣ ಒಂದು ಹೊಡೆಸಿರೋದು. ಅದೆಲ್ಲ ಏನಾಗಿತ್ತು, ಆ ಬಣ್ಣ ಎಲ್ಲ ಹೋಗಿ ಕಬ್ಬಣ ತುಕ್ಕಿಡಿಯೋ ಕಲರ್ ಬರುತ್ತಲ್ಲ ನೋಡಿ, ಆ ಥರ ಆಗ್ತಾ ಇತ್ತು. ಇದನ್ನು ಕೂಡ ಅಷ್ಟೇ, ನಾನು ನಿಮಗೆ ಮೊದಲು ಹೇಗಿತ್ತು ಅಂತ ಹೇಳಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಡೋರ್ಗೆ ಎಲ್ಲ ಪೇಂಟ್ ಮಾಡಾದಮೇಲೆ ಹಿಂದೆಗಡೆ ಪೇಂಟ್ ಮಾಡಬೇಕಾದ್ರೆ ನೆನಪಾಯಿತು, ಅಯ್ಯೋ ಇದು ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ, ಹಾಗಾಗಿ ಅದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ಮುಂದೆ ನೋಡಿ. ಸೊ ಡೋರ್ಗೂ ಕೂಡ ಎಕ್ಸಾಕ್ಟ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ನನಗೆ ಬುದ್ಧಿ ಬಂದಿದೆ ಅಂತ ಫೀಲ್ ಆಯಿತು ನನಗೆ. ಸೊ ಕರೆಕ್ಟ್ ಟೈಮ್ಗೆ ನಾನು ಪೇಂಟಿಂಗನ್ನು ಮಾಡಿ ಹೋಗ್ತಾ ಇರೋ ಬಾಗ್ಲನ್ನು ಡೋರನ್ನು ಹಾಳಾಗ್ತಿರೋದನ್ನು ಉಳಿಸ್ಕೊಂಡೆ ಅಂತ ಹೇಳ್ಬೋದು. ಮೇನ್ ರೀಸನ್ ನಮ್ಮಮ್ಮ, ನಮ್ಮಮ್ಮ ಇರೋದಕ್ಕೆ ನಾನು ಇಷ್ಟೆಲ್ಲ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಯಿತು. ಮಕ್ಕಳನ್ನ ಮಲಗಿಸಿ ಅಥವಾ ಅವನ್ನ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡೋದು, ಮತ್ತೆ ಕೈಯಲ್ಲೆಲ್ಲ ಗ್ಲೌಸ್ ಹಾಕ್ಕೊಂಡು ಬಣ್ಣ ಆಗಿರೋದು, ಮತ್ತೆ ಬೇಗ ಬೇಗ ಗ್ಲೌಸ್ ತೆಗೆದು ಬೇಗ ಪಟಾಫಟಾಫಟ್ ಅಂತ ಹೋಗಿ ಗಾಡಿಯಿಂದ ಸ್ಕೂಲಿಂದ ಕರ್ಕೊಂಬಂದ್ಬಿಡೋದು, 2 ಅವರ್ಸ್ ಬಣ್ಣ ಹೊಡೆಯೋದು, ಕರ್ಕೊಂಬರೋದು, ಹಿಂಗೆ ಆಗಿದೆ 1-2-3 ಡೇಸು ಕಂಟಿನ್ಯೂಸ್ ಆಗಿ. ಹಾಗೆ ಅಮ್ಮನೇ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ. ಸೊ ಹಾಗಾಗಿನೇ ನಾನು ಕಂಪ್ಲೀಟಾಗಿ ಪೇಂಟಿಂಗ್ ಕೆಲಸನ, ಸ್ವಲ್ಪ ಹೊರಾಂಡದ ಪೇಂಟಿಂಗ್ ಕೆಲಸನ ಮುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ನನಗೆ ಅವರೇ ಮೋಟಿವೇಶನ್ನು, ಯಾವಾಗ ಈ ಡೋರ್ ಯಾಕೆ ಹಿಂಗಿದೆ, ಏನಾದರೂ ಒಂದು ಬಣ್ಣ ತೊಗೊಂಡು ಬಂದು ಪೇಂಟಿಂಗ್ ಮಾಡೋದಕ್ಕಾಗಲ್ವಾ, ಒಂದು ಬಣ್ಣ ಹೊಡೆಯೋದಕ್ಕಾಗಲ್ವಾ ಅಂತ ಹೇಳ್ತಾನೆ ಇರೋರು. ಸೊ ಅದು ಕೂಡ ನನಗೆ ಮೋಟಿವೇಶನ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಆ್ಯಸ್ ಯೂಶುವಲ್ ಹೇರ್ಗೆ ಪೇಂಟ್ ಹಾಕೊತೀವಲ್ಲ, ಕಲರಿಂಗ್ ಮಾಡ್ಕೊತೀವಲ್ಲ, ಆ ಒಂದು ಗ್ಲೌಸನ್ನೇ ಯೂಸ್ ಮಾಡಿದ್ದೀನಿ, ಅದಕ್ಕೂ ಏನು ಎಕ್ಸ್ಟ್ರಾ ತೊಗೊಂಡಿಲ್ಲ ನಾನು. ಸೊ ಆ ಗ್ಲೌಸನ್ನೇ ಹಾಕ್ಕೊಂಡು ನೋಡಿ, ಮೇಲ್ಗಡೆಗೂ ಕೂಡ ದೊಡ್ಡ ಚೇರ್ ಇಟ್ಕೊಂಡು ಮೇಲ್ಗಡೆಗೂ ಹೊಡೆದಿದ್ದೀನಿ. ಡೋರ್ ಹಿಂದಗಡೆ ಇವಾಗ ತೋರಿಸ್ತೀನಿ ನೋಡಿ, ಯಾವ ಥರ ಆಗ್ತಾಯಿತ್ತು ನೋಡಿ, ಈ ಥರ ಆಗ್ತಾಯಿತ್ತು. ಸೊ ಕರೆಕ್ಟ್ ಟೈಮ್ಗೆ ನಾನು ಪೇಂಟಿಂಗ್ ಮಾಡಿದ್ದೀನಿ. ನಾನು ಯಾಕೆ ಇದನ್ನೆಲ್ಲ ನೀಟಾಗಿ ಕ್ಲಿಯರಾಗಿ ನಿಧಾನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನಿಮಗೂ ಕೂಡ ಇನ್ಸ್ಪೈರ್ ಆಗಲಿ. ನಿಮ್ಮ ಮನೆಯಲ್ಲೂ ಈ ಥರ ಆಗಿದ್ದರೆ ವೆಯ್ಟ್ ಮಾಡಬೇಡಿ, ಅಥವಾ ಪೇಂಟರ್ನೇ ಕರ್ಕೊಂಡು ಬಂದು ಮಾಡಬೇಕು ಅಂತ ಏನಿಲ್ಲ, ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಕೂಡ ನಾವೇ ಮಾಡ್ಕೋಬೋದು ಅಂತ ಹೇಳಿ
ಮಾಡಿದೆ. ನಾನು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಇದೆಲ್ಲ ಮಾಡಿದ್ಮೇಲೆ ಹೊರಗಡೆ ಗೋಡೆ ಕೂಡ ತುಂಬಾ ಹಾಳಾಗಿತ್ತು, ನೀವು ನೋಡಿರ್ಬೋದು. ಸೊ ಅದಕ್ಕೆ ಒಂದು ಫೋಟೋ ತೊಗೊಂಡು ಹೋದೆ. ಫೋಟೋ ತೊಗೊಂಡು ಹೋದ್ಮೇಲೆ ಆ ಕಲರ್ನ ಅವರು ಹಾಗೆ ಕೊಡಲ್ಲ ಅಂತ ನನಗೆ ಗೊತ್ತಾಯಿತು. ಅವರು ಒಂದು ಶೀಟ್ ಕೊಟ್ಟರು ಆ ಕಲರ್ ಬೇಕು ಅಂತ ಹೇಳಿದೆ. ಆಮೇಲೆ ಅದಕ್ಕೆ ವೈಟ್ ಕಲರ್ಗೆ ಸ್ವಲ್ಪ ಎಲ್ಲೋ ಒಂದು ಚಿಟಿಕೆ ಚಿಟಿಕೆ ಎಲ್ಲೋನ ಮಿಕ್ಸ್ ಮಾಡಿ ರಬ್ ಮಾಡಿ ಕೊಟ್ಟರು. ಆಗ ಗೊತ್ತಾಯಿತು ನನಗೆ ಕಲರ್ನ ಹೆಂಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ. ಅದಕ್ಕೂ ಕೂಡ ಅಷ್ಟೇ, 1 ಲೀಟರ್ ವಾಟರ್ ಪೇಂಟ್ಗೆ 200 ರುಪೀಸ್ ಆಯಿತು. 200 ರುಪೀಸ್ನಲ್ಲಿ ನಾನು ಇಡೀ ವರಾಂಡಕ್ಕೆ ತುಂಬಿದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಕ್ಲೀನ್ ಮಾಡಿ ಇಟ್ಟಿದ್ವಿ. ಮೊದಲೇ ಐಡಿಯಾ ಬಂದಿದ್ರೆ ಪಾಟ್ಸ್ ಎಲ್ಲ ಕ್ಲೀನಾಗಿ ಅವರು ಮನೆ ಕೆಲಸದವ್ರ ಹತ್ರ ಮನೆ ಎಲ್ಲ ಕೆಳಗಡೆ ಎಲ್ಲ ತೊಳಸ್ದಾಗ್ಲೇ ನಾನು ಪೇಂಟ್ ಮಾಡಿಬಿಡ್ತಾ ಇದ್ದೆ. ಆವಾಗ ನನಗೆ ಐಡಿಯಾನೇ ಇಲ್ಲ, ಜಸ್ಟು ಪಾಟ್ ಕ್ಲೀನಿಂಗ್ ಮಾಡಬೇಕು, ಗಿಡಗಳಾಕಬೇಕು ಅಷ್ಟೇ ಇತ್ತು. ಆ ಗಿಡ ಕ್ಲೀನ್ ಆದಮೇಲೆ ಮನೆ ಕ್ಲೀನ್ ಆಗಬೇಕು ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ನಾನು ಪಾಟ್ಗಳೆಲ್ಲ ನಾನು ಅಮ್ಮನ ಸಹಾಯ ತಗೊಂಡು ಮಗುನ ಮಲಗಿಸಿ ಅವನ್ನ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಅಮ್ಮ ಕೂಡ ಸ್ವಲ್ಪ ಫ್ರೀ ಇದ್ದರು. ಆವಾಗ ಹೊರಗಡೆ ಎಲ್ಲ ತೊಗೊಂಡು ಬಂದು ಇಡೋದಕ್ಕೆ ಹೆಲ್ಪ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ತುಳಸಿ ಕಟ್ಟೆ ಕೂಡ ತಂದು ಇಟ್ಟಿದ್ದೀವಿ. ಎಲ್ಲ ಒಂದು ಟೈಮ್ ಅಂತ ಹೇಳ್ತಾರಲ್ಲ ಆ ಥರ, ಈ ಹಾಗೆ ಚಪ್ಪಲಿ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಲಿಪ್ಪರ್ ಸ್ಟ್ಯಾಂಡನ್ನು ಕೂಡ ಒಳಗಡೆನೇ ಇಟ್ಕೋತಾ ಇದ್ವಿ. ಏನು ಮನಸ್ಸು ಬಂತೋ ಏನೋ ಗೊತ್ತಿಲ್ಲ, ಬಟ್ಟೆ ಒಣಗಾಕ್ತೀವಿ ಮತ್ತು ಏನಾದರೂ ಬಟ್ಟೆ ತೊಗೊಂಡು ಹೋಗ್ತಾ ಇರ್ತೀನಿ, ನನ್ನ ಮಗ ಅದನ್ನೇ ಟಚ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಅಂತ ಹೇಳಿ ಅದನ್ನು ಕೂಡ ಹೊರಗಡೆ ಪ್ಲೇಸ್ ಮಾಡಿದ್ವಿ. ಒಂಥರ ಎಲ್ಲ ಯಾವಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಮನೆ ಒಳಗಡೆ ಬರ್ತಾ ಇರಬೇಕಾದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಮನೆಯೆಲ್ಲ ಫುಲ್ಲು ಮತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿಸಿದ್ರು ಮತ್ತೆ ಪಾಟ್ ಇಟ್ಟರೆ ನೀರು ಹಾಕ್ತೀವಿ, ಮಣ್ಣು ಕೆಳಗಡೆ ಬರುತ್ತೆ. ಸೊ ಗಲೀಜು ಹಾಗೆ ಇರುತ್ತೆ. ಇದು ಆಫ್ಟರ್ ಒಂದು 2-3 ಡೇಸ್ ಆದಮೇಲೆ ಮಾಡ್ತಾ ಇರೋದು, ನಾನು ಕ್ಲೀನ್ ಮಾಡಿಸಿ ಗಿಡ ಇಟ್ಟು ಎಲ್ಲ ಹಾಕಿ 2-3 ಡೇಸ್ ಆದಮೇಲೆ ಮಾಡ್ತಾ ಇರೋದು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿ, ಇದನ್ನು ಮಾತ್ರ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿರೋದನ್ನು ಯಾರಾದರೂ ನೀವು ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು. ಸೊ ಇಷ್ಟು ಗಲೀಜಾಗಿತ್ತು ನಮ್ಮ ಮನೆ, ನೋಡೋದಕ್ಕೇ ಭಯ ಆಗುತ್ತೆ. ಸುಮ್ಮನೆ ಅದಕ್ಕೆ ಒಂದು ಶಾರ್ಟ್ಸ್ ಇರಲಿ ಅಂತ ಹೇಳಿ ಒಂದು ಚಿಟಿಕೆ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಇದನ್ನು ಅಷ್ಟೇ, ಮಗುನ ಸ್ಕೂಲಿಗೆ ಬಿಟ್ಟು ಬಂದು ಸ್ಟಾರ್ಟ್ ಮಾಡಿದೆ. ಆ ರೋಲರ್ ಕೂಡ ನಮ್ಮ ಮನೇಲೇ ಇತ್ತು, ಬ್ರಷ್ ಕೂಡ ಮನೇಲೇ ಇತ್ತು, ಎಲ್ಲ ಇಟ್ಕೊಂಡಿದ್ವಿ. ತುಂಬ ಜನ ಅನ್ಕೊತಾರೆ ನಾನು ತುಂಬ ಶೋಕಿ ಮಾಡ್ತೀನಿ ಅಥವಾ ತುಂಬ ಖರ್ಚು ಮಾಡ್ತೀನಿ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ನೀನು ಹೇಗಿದೆಯಾ ಅದನ್ನು ಹೇಳು, ಅಟ್ಲೀಸ್ಟ್ ಅರ್ಥ ಆಗಲಿ, ನೀನು ಇರೋದೇ ಬೇರೆ, ನೀನು ತಿಳ್ಕೊಂಡಿರೋದೇ ಬೇರೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನಷ್ಟು ಜುಗ್ಗಿ ಜಿಪ್ಡಿ ಯಾರೂ ಇಲ್ಲ ಅಷ್ಟು ಅಂತ ಹೇಳ್ತೀನಿ. ಅಂದರೆ ನಾನು ಯಾವುದೇ ಒಂದು ಬಟ್ಟೆ ಆಗಲಿ, ವಸ್ತು ಆಗಲಿ, ಇಟ್ ಮೇ ಬಿ ಲೈವ್ ಆರ್ ಅಲೈವ್, ಯಾವುದನ್ನಾದರೂ ನಾನು ತುಂಬ ವ್ಯಾಲ್ಯೂ ಕೊಡ್ತೀನಿ. ಜೀವ ಇರೋದು ಇಲ್ಲದೆ ಇರೋದು ಅಂತ ಅಲ್ಲ, ಎಮೋಷನಲಿ ನಾನು ಎಲ್ಲದಕ್ಕೂ ವ್ಯಾಲ್ಯೂ ಕೊಡ್ತೀನಿ. ಅದಕ್ಕೋಸ್ಕರನೇ ನೋಡಿ, ಮನೆಗೆ ಮಾಡಿರೋ ಪೇಂಟ್ ಮಾಡಬೇಕಾದ್ರೆ ಇರೋವಂತಹ ಬ್ರಷ್ಗಳು, ಈ ರೋಲರು ಸ್ವಲ್ಪ ಹಾಳಾಗಿದ್ರು ತಿನ್ನರಲ್ಲಿ ತೊಳೆದು ಹಾಗೆ ಇಟ್ಕೊಂಡಿದ್ದೆ. ಸೊ ಅದೇ ನನಗೆ ಇವತ್ತು ಫುಲ್ಲು ಯೂಸ್ಫುಲ್ ಆಯಿತು. ನೋಡಿ, ನಾನು ಬಣ್ಣಕ್ಕೆ ಮತ್ತು ತಿನ್ನರ್ಗೆ ಅಂತ ಖರ್ಚು ಮಾಡಿರೋದು 600 ರುಪೀಸು, ಇಲ್ಲ ಅಂದರೂ ಇದು ನನಗೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ನಾನು 5 ವರ್ಷಕ್ಕೆ 600 ರೂಪಾಯಿ ಖರ್ಚು ಮಾಡೋಕ್ಕಾಗೋದಿಲ್ವಾ? ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎನಾಮಲ್ ಡೋರ್ಗೆ ಹಾಕಿರೋದು ಇನ್ನು 5 ವರ್ಷ ಆದರೂ ಖಂಡಿತವಾಗ್ಲೂ ಏನಾಗೋದಿಲ್ಲ. ಹಾಗೆ ಮುಂದಗಡೆ ನಾವು ಸೂರ್ಯನ ಬೆಳಕು ಮತ್ತು ಗಾಳಿ ಎಲ್ಲದೂ ಕೂಡ ಶೀಟ್ ಹಾಕ್ಸಿರೋದ್ರಿಂದ ಇವಾಗ ಖಂಡಿತವಾಗ್ಲೂ ಅದು ಅಷ್ಟು ಬೇಗ ಹಾಳಾಗೋದಿಲ್ಲ. ಇನ್ನು ಇದೆಲ್ಲ ಪಾರ್ಟ್ಸ್ ಇರ್ತೀನಿ ಅಂತ ಹೇಳಿದ್ರು ಒಂದು 2-3 ವರ್ಷ ಬಂದ್ರೂ 2 ವರ್ಷ ಬಂದ್ರೂ ಕೂಡ ನಮಗೆ ಬರುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ನಾನು ಒಂದು 200 ರುಪೀಸ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಡೋರು ಇದು ಎಲ್ಲ ಸೇರಿಸಿ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದು 600 ರುಪೀಸಲ್ಲಿ ಮನೆ ಗ್ರಿಲ್ಲು ಎಲ್ಲ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಹಾಗೆ ಬಾತ್ರೂಮ್ ಡೋರ್ಗಳಿಗೆ ಕೂಡ ಒಂದೇ ಒಂದು ಡೋರ್ಗೆ ಹೊಡೆದೆ ಅಷ್ಟೇ, ಅಷ್ಟೇ ಬಣ್ಣ ಇತ್ತು ಹಾಗಾಗಿ ಅಷ್ಟೇ ಹೊಡೆದೆ. ಈ ಎಲ್ಲ ಬಣ್ಣಗಳು ಮಿಕ್ಕಿದ ಮೇಲೆ ನಾನು ಅದನ್ನು ಕೂಡ ಪಾಟ್ಗಳಿಗೆ ಹೊಡೆದಿದ್ದೀನಿ. ತುಂಬ ಖುಷಿಯಾಯಿತು, ಎಷ್ಟು ಸಮಾಧಾನ ಸಿಕ್ತು ಅಂತ ಹೇಳಿದ್ರೆ ಈ ಮೋಟಿವೇಶನ್ ನನಗೆ ಮತ್ತೆ ಇನ್ನೆಲ್ಲಿಗೆ ಪೇಂಟಿಂಗ್ ಮಾಡಿಸೋದಕ್ಕೆ ಇನ್ಸ್ಪೈರ್ ಮಾಡುತ್ತೋ ಗೊತ್ತಿಲ್ಲ. ಹಾಗೆಯೇ ಯೂಟ್ಯೂಬಲ್ಲಿ ಪೇಂಟಿಂಗ್ ವೀಡಿಯೋಸ್ನ ಹಾಕಿರೋರಿಗೆ ತುಂಬಾ ಧನ್ಯವಾದಗಳು. ವಾಟರ್ನ ಎಷ್ಟು ಮಿಕ್ಸ್ ಮಾಡ್ಕೋಬೇಕು, ಫಸ್ಟು ಡೋರ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬ್ ವೀಡಿಯೋಸ್ಗಳಿಂದ ತಿಳ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋದು ಕೂಡ ನಿಮ್ಗೆ ಯಾರಿಗಾದ್ರೂ ಇನ್ಸ್ಪೈರ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ಪಿನ್ ಟು ಪಿನ್ ಎಲ್ಲ ಕೂಡ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಹೊಸ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಇನ್ಸ್ಪೈರ್ ಆಗಿ ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೋಡಿ, ಈ ಸಂಡೇನೇ ಪ್ಲ್ಯಾನ್ ಮಾಡಿ, ನಿಮ್ಮನೆ ಕೂಡ ಸುಂದರವಾಗ್ಬೋದಲ್ವಾ?
ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಾನು ನಿಮಗೆ ಹೇಳೋದು ಮರೆತೆ, ಅನಂತರ ಮೇಲ್ಗಡೆ ಹಾಕಿದ್ದೀನಲ್ವಾ, ಅದನ್ನು ಕೂಡ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮೇಲ್ಗಡೆ ಒಂದು ದೃಷ್ಟಿ ಗಣಪತಿ ಹಾಕಿದ್ದೆ, ಅದನ್ನು ನಾನು ತುಂಬ ಹಳೇದಾಗಿತ್ತು ಅಂತ ಹೇಳಿ ಅದನ್ನು ತೆಗೆದು ಈ ಒಂದು ಹೊಸ ತೋರಣವನ್ನು ಹಾಕಿ, ಅಂದರೆ ದೇವರುಗಳಿರೋದು ಒಳಗಡೆ ಇತ್ತು ದೇವರ ಮನೆಯಲ್ಲಿ, ಅದನ್ನು ಹೊರಗಡೆ ಹಾಕಿ ಮೇಲೆ ಒಂದು ದೃಷ್ಟಿ ಗಣಪತಿ ಕೂಡ ಹಾಕಿದೆ. ಇದು ಕೂಡ ನಾನು ಮಾಡಿದ್ದು ತುಂಬಾ ಖುಷಿಯಾಯಿತು. ಮನೆಗೆ ಎಂಟ್ರಿ ಆದ ತಕ್ಷಣ ತುಂಬಾ ಸಮಾಧಾನ ಕೊಡ್ತಾ ಇದೆ ಇವಾಗ.